ಆತ್ಮೀಯ ಹೇ ಸೀತಾರಾಮ್ ವೀಕ್ಷಕರೇ, ನಾನು ನಿಮ್ಮ ವೈಯಮ್ಮ ಅಥವಾ ಮಲ್ಲಪ್ಪ ಜೋತಾವರ್. ಈ ದಿನ ವಿಶೇಷವಾಗಿ ನಿಮ್ಮ ಮುಂದೆ ಸದನದ ಬಗ್ಗೆ, ಅದರಲ್ಲೂ ಬಜೆಟ್ ಮಂಗಳವಾರ ಮಂಡನೆಯಾಗಲಿದೆ. ಈ ಹಿನ್ನೆಲೆಯಲ್ಲಿ ಜೋರ್ದಾರಾಗಿ ಎಲ್ಲ ಕಡೆ ತಯಾರಿಗಳು ನಡೆದಿದ್ದಾವೆ. ಅದರಲ್ಲೂ ಮಿತ್ರ ಪಕ್ಷಗಳು, ಅದರಲ್ಲಿ ನಾಯ್ಡು ಅವರಾಗಿರ್ಬೋದು, ಜೊತೆಗೆ ಬಿಹಾರದ ನಮ್ಮ ನಿತೀಶ್ ಕುಮಾರ್ ಅವರಾಗಿರ್ಬೋದು, ಇನ್ನುಳದೆಲ್ಲ ವಿಶೇಷ ಸ್ಥಾನಮಾನ ಬಿಡುವಂಥ ಎಲ್ಲ ರಾಜ್ಯಗಳು, ಒಡಿಶಾನ ಸಹಿತ ವಿಶೇಷ ಸ್ಥಾನಮಾನ ಬೇಕು ನಮಗೆ ಹಿಂದುಳಿದೀವಿ ಅಂತ ಹೇಳ್ತಾ ಇದ್ದಾರೆ. ಆಂಧ್ರ ಪ್ರದೇಶ, ಜೊತೆಗೆ ನಮ್ಮ ಏನಪ್ಪ ಅಂತ ಬಿಹಾರ, ಇವೆಲ್ಲ ಹಿಂದುಳಿದ ಪ್ರದೇಶಗಳು ನಮಗೆಲ್ಲ ಕೊಡ್ರಿ ಅಂತೇಳಿ. ಅದರಲ್ಲೂ ಚಂದ್ರಬಾಬು ನಾಯ್ಡು ಅವರಂತೀ 1,00,000 ಕೋಟಿ ರೂಪಾಯಿ ನಮ್ಮ ಡೆವಲಪ್ಮೆಂಟ್ ಬೇಕು. ನಾವು ಅಮರಾವತಿಯನ್ನು ಇನ್ನೊಂದು ಹೈದರಾಬಾದನ್ನು ಕಟ್ಟಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀವಿ. ದೊಡ್ಡ ರಾಜ್ಯದು, ಅದಕ್ಕೆ ನಾವು ರಿಬಿಲ್ಡ್ ಮಾಡಬೇಕಾಗಿದೆ. ಅದಕ್ಕೆ ನೀವು ನಮಗೆ 1,00,000 ಕೋಟಿ ರೂಪಾಯಿ ಕೊಡಬೇಕು. ಈಗಾಗಲೇ ಮನವಿನ ಸಲ್ಲಿಸಿದ್ದಾರೆ, ಅದರದೆಲ್ಲ ಡಾಟಾನು ಕೊಟ್ಟಿದ್ದಾರೆ. ಹಾಗೆ ನಮ್ಮ ಬಿಹಾರದವರು ವಿಶೇಷ ಪ್ಯಾಕೇಜ್ ಬೇಕು ನಮಗೆ, ಅದು ವಿಶೇಷ ಪ್ಯಾಕೇಜನ್ನು ಕೊಡದೇ ಹೋದರೂ ಸಹಿತ ವಿಶೇಷ ಏನಾದರೂ ನಮಗೆ ಏನಪ್ಪ ಅಂತಂದರೆ ವಿಶೇಷ ಡೆವಲಪ್ಮೆಂಟ್ ಸಲುವಾಗಿ ನಮ್ಗೆ ಇನ್ನಷ್ಟು ಸ್ಥಾನ ತೆಗೆದಿಡ್ರಿ, 30,000 ಕೋಟಿ ರೂಪಾಯಿ ಅವ್ರು ಕೇಳ್ತಾ ಇದ್ದಾರೆ. ಹಿಂಗೆ ಒಡಿಶಾದವರು ಕೇಳ್ತಾ ಇದ್ದಾರೆ. ಹೀಗೆ ಏನಾದಪ್ಪ ಅಂತಂದ್ರೆ ಇವತ್ತಿನ ಈ ಒಂದು ಡೆವಲಪ್ಮೆಂಟ್ಗಳು ಏನಪ್ಪ ಅಂದ್ರೆ, ನಮ್ಮ ತಮ್ಮ ರಾಜ್ಯಗಳಲ್ಲಿ ತಾವು ಹಿಡಿತವನ್ನು ಸಾಧಿಸಲುವಾಗಿ ಪ್ರತಿಯೊಂದು ಪಕ್ಷ ಪ್ರಯತ್ನ ಮಾಡುತ್ತದೆ. ಈ ಹಿನ್ನೆಲೆಯಲ್ಲಿ ನಾಯ್ಡು ಅವರಂತೂ ಆಂಧ್ರ ಪ್ರದೇಶ ವಿಷಯದಲ್ಲಿ ಬಹಳ ಗಂಭೀರವಾಗಿ ಒಂದು ಲಿಸ್ಟನ್ನು ಕೊಟ್ಟು ಇದಾಗಬೇಕು ಅಂತ ಹೇಳ್ತಾ ಇದ್ದಾರೆ. ಇದು ಒಂದು ಕಡೆ ನಡೀತಾ ಇದೆ. ಇದು ಒಂದು ರೀತಿಯಿಂದ ನಮ್ಮ ಮೋದಿಯವರ ಮತ್ತು ನಿರ್ಮಲಾ ಸೀತಾರಾಮನ್ರ ತಲ್ಲಿನ ಕೆಲಸ. ಯಾಕಪ್ಪ ಅಂದರೆ ಅವರು ಇವತ್ತು ಸರ್ಕಾರ ಉಳಿಬೇಕಾಗಿತ್ತಂದ್ರೆ, ಈ ಒಂದು ನಮ್ಮ ಮೋದಿ ಅವ್ರ ಸರ್ಕಾರ ಇವತ್ತು ಅವರು ನಾಯ್ಡು ಮತ್ತು ನಿತೀಶ್ ಕುಮಾರ್ ಅವ್ರಿಗೆ ಮನಿ ಹಾಕಲೇಬೇಕಾಗಿದೆ. ಯಾಕಪ್ಪ ಅಂತಂದರೆ ಅವರಿಬ್ಬರ ಮೇಲೆ ಇವತ್ತು ಅವ್ರ ಸರ್ಕಾರ ನಿಂತದೆ. ಇರೋದು 240 ಸೀಟುಗಳು ಬಿ ಜೆ ಪಿಗೂ, ಹೀಗಾಗಿ ಇವರಿಬ್ಬರ ಒಂದು ಪ್ರಭಾವ ಭಾಳಷ್ಟು ಅದ. ಅದಕ್ಕಾಗಿ ಅವರು ಇವತ್ತು ತಮ್ಮ ಡೆವಲಪ್ಮೆಂಟ್, ತಮ್ಮ ರಾಜ್ಯಗಳನ್ನು ಬೆಳೆಸ್ಕೋಬೇಕು, ಉಳಿಸ್ಕೋಬೇಕು, ಅಲ್ಲಿ ತಮ್ಮ ಸ್ಥಾನಮಾನವನ್ನು ಗಟ್ಟಿಗೊಳಿಸಬೇಕು ಅನ್ನುವಂಥದ್ದು. ಅದಕ್ಕಾಗಿ ಅವರು ಇವತ್ತು ಮೋದಿ ಅವರು ಇವರಿಗೆ ಮಿನಿಸ್ಟರ್ಶಿಪ್ ಕೊಡದೇ ಹೋದರೂ ದೊಡ್ಡ ದೊಡ್ಡ ಪ್ರಮಾಣದ, ಅದರಲ್ಲೂ ಫೈನಾನ್ಸ್ ಕೇಳಿದರು, ಅಗ್ರಿಕಲ್ಚರ್ ಕೇಳಿದರು, ಗೃಹ ಖಾತೆ ಕೇಳಿದರು, ದೊಡ್ಡ ದೊಡ್ಡ ಪೋಸ್ಟ್ಗಳನ್ನು ಕೇಳಿದರು ಅವರು. ಆದರೆ ಅವು ಯಾವುದನ್ನೂ ಕೊಟ್ಟಿಲ್ಲ ಮೋದಿಯವರು. ಯಾಕಪ್ಪ ಅಂದರೆ ಅದು ಬಿ ಜೆ ಪಿ ನಮಗೆ ಬೇಕಪ್ಪ ಅಂತ ತಮ್ಮೊಳಗೆ ಇಟ್ಕೊಂಡಿದ್ದಾರೆ, ಇಟ್ಕೊಳ್ಳಿ. ಆದರೆ ಈಗ ಇವರು ಬಿಡುತ್ತಿರುವಂಥ ಒಂದು ದೊಡ್ಡ 1,00,000 ಕೋಟಿ ಸಹಾಯಧನ ನೀಡಿದರೆ ಇನ್ನೊಂದು ರಾಜ್ಯಗಳು ಸುಮ್ಮನೆ ಇರ್ತಾವೇನು ಅನ್ನೋಂಥ ಒಂದು ದೊಡ್ಡ ಪ್ರಶ್ನೆ. ಅದ್ರ ಜೊತೆ ಬಿಹಾರ ಸಹಿತ ನಮ್ಮದು 30,000 ರೂಪಾಯಿ ಕೊಡಬೇಕು ಅಂತ ಹೇಳ್ತಾ ಇದೆ. ಅದಕ್ಕೆ ಓಡಿಶಾನ ನಮ್ಮದು ಕೊಡ್ರಿ, ವಿಶೇಷ ಪ್ಯಾಕೇಜ್ ಮಾಡ್ರಿ ಅಂತ ಹೇಳಿ. ಇವೆಲ್ಲನೂ ಒಂದು ಬದಿಗಿದ್ರೆ ಇನ್ನೊಂದು ಬದಿಗಿದ್ರೆ ಸಾಧ್ಯನಾ ನಮ್ಮ ಮೋದಿ ಅವರಿಗೆ ಅಂತ. ಯಾಕಂದ್ರೆ ಮೋದಿ ಅವರಿಗೆ ಇವತ್ತು ಆಲ್ರೆಡಿ ಹಿಂದಿನ ಈ ಒಂದು 10 ವರ್ಷಗಳ ಆಡಳಿತಗಳಲ್ಲೇ ಸಾಕಷ್ಟು ಘೋಷಣೆಗಳನ್ನು ಮಾಡಿ ಸಾಕಷ್ಟು ದುಡ್ಡನ್ನು ಖಜಾನೆಯಿಂದ ಎತ್ತಿ ಪ್ರಚಾರ ಮಾಡಿದ್ದು. ಅದು ಅದರಲ್ಲಿ ಪ್ರಚಾರಕ್ಕೂ ಮತ್ತದಕ್ಕೂ ಡೆವಲಪ್ಮೆಂಟ್ಗೂ ಖರ್ಚು ಮಾಡಿದ್ದಾರೆ ಅವರು. ಇವತ್ತು ಖಜಾನೆಯೂ ಸಹ ತೊಂದರೆ ಇಲ್ಲದ ಅನ್ನುವಂಥ ಮಾತನ್ನು ಮಾತಾಡ್ತಾ ಇದ್ದಾರೆ. ಅದಕ್ಕೆ ಇವೆಲ್ಲನೂ ಸಾಧ್ಯತೆ ಮೋದಿ ಅವರಿಗೆ ಅಂತ, ನಿರ್ಮಲಾ ಸೀತಾರಾಮ್ ಅವ್ರಿಗೆ ಸಾಧ್ಯತೆ ಅಂತ. ಯಾಕಂತಂದರೆ ಕೊಟ್ಟರೆ ಒಂದು ಸಂಕಟ, ಕೊಡದೇ ಇದ್ದರೆ ಒಂದು ಸಂಕಟ ಇನ್ನೊಂದು. ಯಾಕಂದರೆ ಸರ್ಕಾರ ಬಿದ್ದು ಹೋಗ್ತದೆ ಅಂತಾರೆ. ಅದಕ್ಕಾಗಿ ಈ ಒಂದು ಸರ್ಕಸ್ನಲ್ಲಿ ಯಾವ ರೀತಿಯ ಯಶಸ್ವಿ ಆಗ್ತಾರೋ ಏನು ಮಾಡ್ತಾರೋ ನೋಡೋಣ. ಆದರೆ ಇದೇ ಸಮಯದಲ್ಲೇ ವಿರೋಧ ಪಕ್ಷಗಳು ಸಹಿತ ನಮ್ಮ ಬಿ ಜೆ ಪಿ ಮೇಲೆ ತೀವ್ರವಾದ ದಾಳಿಯನ್ನು ಮಾಡುತ್ತಿರುವಾಗೆ, ಅದರಲ್ಲೂ ನೀಟ್ ಆಗಿರ್ಬೋದು ಅಥವಾ ಈ ವಿವಿಧ ಪರೀಕ್ಷೆಗಳ ಪ್ರಶ್ನೆ ಪತ್ರಿಕೆಗಳು ಹೊರಗೆ ಬಂದಿದ್ದಾಗಿರ್ಬೋದು, ಅದೇ ಕಾಲಕ್ಕೆ ಆಯ್ಕೆ ಸಮಿತಿಯಿಂದ ಆದಂಥದ್ದು ಕೆಲವೊಂದಿಷ್ಟು ನೆಟ್ಟದ್ದು ಎಕ್ಸಾಮ್ಗಳದಾಗಿರ್ಬೋದು, ಅಂದ್ರೆ ಇಲ್ಲಿ ಏನಪ್ಪ ಅಂದ್ರೆ ಒಂದು ನಿರಂತರವಾದಂಥ ಒಂದು ಪ್ರಶ್ನಾವಳಿಗಳು, ಒಂದು ದಾಳಿಗಳು ಇಲ್ಲಿ ನಡೆದಿದ್ದಾವೆ. ಇವೆಲ್ಲವೂ ಈ ಸಂದರ್ಭದಲ್ಲೇ ಏನಪ್ಪ ಅಂತಂದ್ರೆ ಚರ್ಚೆಗೆ ಬರೋ ಸಾಧ್ಯತೆಗಳು ಇದಾವೆ. ಇನ್ನು ಇನ್ನೊಂದು ದೊಡ್ಡದು, ಈ ಒಂದು 2-3 ದಿನದಲ್ಲಿ ನಮ್ಮ ಉತ್ತರ ಪ್ರದೇಶದ ಮುಖ್ಯಮಂತ್ರಿ ಹೊಸ ಒಂದು ಸಮಸ್ಯೆ ಹುಟ್ಟಾಕಿದ್ದಾರೆ, ಅದೇ ಕವಡೆ ಯಾತ್ರೆಗೆ. ಕವಡೆ ಯಾತ್ರೆಗೆ ಏನಂತಪ್ಪ ಅಂದ್ರೆ ಹೋಗುವಲ್ಲಿ ರಸ್ತೆಯಲ್ಲಿ ಬರುತ್ತಿರುವಂಥ, ಮಾರ್ಗದಲ್ಲಿ ಬರುತ್ತಿರುವಂಥ ಅಂಗಡಿಗಳ ಮೇಲೆ ಯಾರವರು ಅವ್ರ ಮಾಲಕರು ಯಾರು ಬಂದು ಬೋರ್ಡ್ ಹಾಕಬೇಕು ಅನ್ನುವಂಥ ಒಂದು ಏನೋ ಅಲ್ಲಿ ಕಾನೂನು ಅಥವಾ ಒಂದು ಆಜ್ಞೆಯನ್ನು ಹೊರಡಿಸಿದ್ದಾರೆ, ಆದೇಶ ಹೊರಡಿಸಿದ್ದಾರೆ. ಇದನ್ನು ನೀವು ಬಂದ್ ಮಾಡಬೇಕು ಅನ್ನೋದು ವಿರೋಧ ಪಕ್ಷಗಳ ಪ್ರಬಲವಾದ. ಯಾಕಪ್ಪ ಅಂದರೆ ಇದರಿಂದಾಗಿ ಒಡಕು ಕೊಡುತ್ತ ಸಮಾಜದಲ್ಲಿ ಈಗಾಗಲೇ ಒಡಕು ಮಾಡಿದಿರಿ, ಮತ್ತು ಅದರ ಮಾಡುವಂಥ ಕೆಲಸ ಮಾಡಬೇಡ್ರಿ, ಹಿಂದೂ ಮುಸ್ಲಿಂ ಅಂತ ಒಡಿಬೇಡಿ, ಒಳ್ಳಿಕ್ಕೆ ಹೋಗಬೇಡ್ರಿ, ಅದಾಗ್ತದೆ ಇಲ್ಲೇ ಅಂಥೇಳಿ ಒತ್ತಡವನ್ನು ವಿರೋಧ ಪಕ್ಷಗಳು ಮಾಡ್ತಾ ಇದ್ದಾವೆ. ಇದು ಬೇಡ ಅಂತೇಳಿ ವಿರೋಧಿಸ್ತಾ ಇದ್ದಾರೆ. ಹೀಗಾಗಿ ಇದು ಒಂದು ರೀತಿಯಿಂದ ಈ ಸಲದ ಏನು ನಮ್ಮ ಸಂಸದದ ಪೂರ್ತಿಯಾಗಿ ಇವತ್ತೊಂದು ಹಾಟ್ ಪಾಟ್ ಇದ್ದಂಗೆ ಆಗಿಬಿಟ್ಟದ. ಇವು ಕುದಿಯೋ ಒಂದು ಏನಪ್ಪ ಅಂದ್ರೆ ಪಾತ್ರ ಇದ್ದಂಗೆ ಅಂತ, ಯಾವುದೇ ಸಂದರ್ಭದಲ್ಲಿ ಯಾವುದೇ ರೂಪ ಪಡೆಯುವಂಥ ಸಾಧ್ಯತೆಗಳಿದ್ದಾವೆ. ಈ ನಡುವೆ ಬಿ ಜೆ ಪಿಯಲ್ಲೂ ಸಹಿತ
ಏನಪ್ಪ ಅಂದ್ರೆ ಒಡಕುಗಳು ಶುರು ಆಗಿದ್ದಾವೆ. ಈಗಾಗಲೇ ನಿಮಗೆ ಗೊತ್ತಿದ್ದಂಗೆ ಇದರಲ್ಲೇ ಏನು ನಮ್ಮ ಉತ್ತರ ಪ್ರದೇಶದಲ್ಲೇ ನಮ್ಮ ಯೋಗಿ ಆದಿತ್ಯನಾಥರು ಸಪ್ರೇಟ್ ಆಗಿ ಮೋದಿಯವ್ರಿಗೆ ಶೆಟ್ ಹೊಡೆದ, ನಾ ಸಪ್ರೇಟಪ್ಪ, ನನಗೆ ನನ್ನ ಹಿಂದೆ ಆರ್ ಎಸ್ ಎಸ್ ಅನ್ನುವಂಗೋ ಅಥವಾ ಆರ್ ಎಸ್ ಎಸ್ ಇವನ್ನು ಬೆಳೆಸ್ತಾ ಇದ್ದೀನೋ, ಒಟ್ಟಿನಲ್ಲಿ ಬಿ ಜೆ ಪಿಲಿ ಒಡಕು ಉಂಟಾಗುವಂಥ ಎಲ್ಲ ರೂಪುರೇಷೆಗಳಲ್ಲಿ ತಯಾರಾಗಿದ್ದಾವೆ. ಅದೇ ರೀತಿ ಮಹಾರಾಷ್ಟ್ರದಲ್ಲೂ ಸಹಿತ ಅಜಿತ್ ಪವಾರ್ ಅವರು ಸಹಿತ ಏನು ಜಗದ್ ಹೋಗಂಕ ಅಂತ ಇದ್ದಾರೆ ಈ ಶರದ್ ಪವಾರ್ ಜೊತೆಗೆ. ಈಗಾಗಲೇ ಅಜಿತ್ ಪವಾರ್ ಜೊತೆಗೆ ಇದ್ದಂಥವ್ರು ಒಬ್ಬೊಬ್ಬರು ದಾಟ್ತಾ ಇದ್ದಾರೆ. ಸಿಂಧಿ ಅವ್ರಿಗೆ ಸಹಿತ ಅಷ್ಟೊಂದು ಮೊದಲಿನ ವಿಶ್ವಾಸ ಉಳಿದಿಲ್ಲ ಮೋದಿಯವ್ರ ಮೇಲೆ. ಹೀಗಾಗಿ ಮಹಾರಾಷ್ಟ್ರದಿಂದ ಇವತ್ತಿನ ಉತ್ತರ ಪ್ರದೇಶದಲ್ಲೇ ಹೊರಗೆ ಬಿ ಜೆ ಪಿಗೆ ಮಾತ್ರ ತೊಂದರೆಗಳು ಸ್ಟಾರ್ಟ್ ಆಗಿಬಿಟ್ಟಿದ್ದಾವೆ. ಮತ್ತು ಇದೇ ಸಂದರ್ಭದಲ್ಲಿ ಚುನಾವಣೆಗಳನ್ನು ಸಮೀಪ ಬಂದಿದ್ದರಿಂದಾಗಿ ಈ ಮಹಾರಾಷ್ಟ್ರದಾಗಿರ್ಬೋದು, ಹರಿಯಾಣ ಆಗಿರ್ಬೋದು, ಜೊತೆಗೆ ಜಾರ್ಖಂಡ್ ಆಗಿರ್ಬೋದು, ಇವುಗಳ ಮೇಲೂ ಸಹಿತ ಸಾಕಷ್ಟು ಕಾನ್ಸಂಟ್ರೇಟ್ ಮಾಡಿ ಅವುಗಳ ಡೆವಲಪ್ಮೆಂಟ್ ಸಲುವಾಗಿ ಸಹ ದುಡ್ಡನ್ನು ಇವತ್ತು ಕೊಡಬೇಕಾಗಿದೆ, ಯಾಕಂದ್ರೆ ಗೆಲ್ಲಬೇಕಾಗಿದೆ ಅಲ್ಲಿ. ಅದರಲ್ಲೂ ಮಹಾರಾಷ್ಟ್ರದ ಬಗ್ಗೆ, ಮಹಾರಾಷ್ಟ್ರನ ಹೇಗಾದರೂ ಮಾಡಿ ಶತಾಯ ಗತಾಯ ಮಾಡಿ ಅದನ್ನು ತೆಗೆದುಕೊಳ್ಳಲೇಬೇಕು ಅನ್ನುವಂಥದ್ದು. ಆ ಕಾರಣಕ್ಕೆ ಶಾ ಅವರಾಗಿರ್ಬೋದು, ಮೋದಿ ಅವರಾಗಿರ್ಬೋದು ಆಲ್ರೆಡಿ ಮಹಾರಾಷ್ಟ್ರದ ಪ್ರಯಾಣವನ್ನು ಆರಂಭಿಸಿದ್ದಾರೆ. ಈ ಸಂದರ್ಭದಲ್ಲೇ ನಮ್ಮ ಶಾರ್ ಅವರು ಸಹಿತ ತೀವ್ರವಾದ ದಾಳಿ ಮೂಲಕ ಮಹಾರಾಷ್ಟ್ರದ ನಾಯಕರನ್ನ ಅಂದರೆ ಶಿವಸೇನೆಯ ನಾಯಕ ಉದ್ಧವ್ ಠಾಕ್ರೆ ಅವರು ಔರಂಗಜೇಬ್ ಊರಿಸುವಂಥದ್ದು, ಮತ್ತು ಇನ್ನೊಬ್ಬರು ನಮ್ಮ ಶರದ್ ಪವಾರ್ ಅವರು ಭ್ರಷ್ಟಾಚಾರದ ಗುರುಗಳಪ್ಪ ಇವರು ಅನ್ನುವಂಗ, ಇವರ ಕಾಲದಲ್ಲೇ ಭ್ರಷ್ಟಾಚಾರ ಸಂಸ್ಥೆಯಾಗಿ ಬೆಳೆದಿದೆ ಭ್ರಷ್ಟಾಚಾರ ಅನ್ನುವಂಥದ್ದು ಅವ್ರ ಮೇಲೆ ಆರೋಪ ಮಾಡ್ತಾ ಇದ್ದಾರೆ, ಶುರು ಮಾಡಿದ್ದಾರೆ. ಅಂದ್ರೆ ಇವೆಲ್ಲವೂ ಇವತ್ತು ನಮ್ಮ ಈ ಸಂಸತ್ತಿನಲ್ಲಿ ಬರುವ ಆಗಸ್ಟ್ ಏನಪ್ಪ ಅಂತಂದ್ರೆ 15ರವರೆಗೆ ತಿಕ್ಕಾಟ್ ನಡೆಯುವಂಕ ಅಂತ ಇದ್ದವು. ಯಾಕಪ್ಪ ಅಂದ್ರೆ ಈ ಆಗಸ್ಟ್ ತಿಂಗಳ 15ರವರೆಗೆ ಈ ಸಂಸತ್ ನಡೀತದೆ ಅಂತೇಳಿ ಒಂದು ಮಾತದ. ಯಾಕೆ ಆಗಸ್ಟ್ ಹನ್ನೆರಡರವರೆಗೆ ಸಂಸತ್ ನಡೆಯುವಂಗೆ ಸಾಧ್ಯತೆಗಳಿದ್ದಾವೆ. 15ಂತಿ ನಮ್ಮ ಏನಪ್ಪ ಸ್ವತಂತ್ರ ದಿನಾಚರಣೆ ಇರೋದ್ರಿಂದಾಗೆ ಅಷ್ಟರೊಳಗೆ ಇದು ಮುಗಿಸ್ಬೇಕು. ಅಷ್ಟರೊಳಗೆ ಇಲ್ಲಿ ಬಿಲ್ಲುಗಳನ್ನೆಲ್ಲ ಈ ಆಯವ್ಯಯ ಅಂದರೆ ನಮ್ಮ ಬಜೆಟ್ಟಿನ ಒಂದು ಬಿಲ್ಲನ್ನು ತಯಾರು ಮಾಡಿಕೊಂಡು ಒಪ್ಪಿಗೆ ಪಡ್ಕೊಂಡು ಇನ್ನು ಡೆವಲಪ್ಮೆಂಟ್ಗಳು ಇನ್ನು ಮಾಡಬೇಕಾಗಿದೆಲ್ಲ ಮುಗಿಸ್ಬೇಕಾಗಿದೆ. ಹೀಗಾಗಿ ಈ ಒಂದು ಈ ಸಲದ ಸಂಸತ್ತಿಗೆ ಭಾಳಷ್ಟು ಮಹತ್ವ ಬಂದುಬಿಟ್ಟದೆ. ಈ ಹಿಂದಾಗಿದ್ರೆ ಏನಾಗ್ತಿತ್ತು, ಒನ್ ಮ್ಯಾನ್ ಶೋ ಇದ್ದಂಗೆ ಆಗಿ ಹೋಗಿಬಿಟ್ಟಿತ್ತಾಗ. ಮೋದಿ ಅವ್ರು ಏನು ಹೇಳ್ತಾರೆ ಫೈನಲ್ ಮುಗಿದು ಹೋದಪ್ಪ, ಅಲ್ಲಿ ಎರಡನೇ ಮಾತಿಲ್ಲ ಅನ್ನುವಂಗಿತ್ತು. ಆದರೆ ಈ ಸಲ ಆಗಿಲ್ಲ. ಈ ಸಲ ಮಾತ್ರ ನಿಶ್ಚಿತವಾಗಿಯೂ ನಮ್ಮ ಈ ಒಂದು ನಾಯ್ಡು ಅವರು ಮತ್ತು ನಿತೀಶ್ ಅವರು ಇನ್ನುಳಿದವರು ಸಹಿತ ತಮ್ಮ ತಮ್ಮ ಬೇಡಿಕೆಗಳನ್ನು ಜೋರಾಗಿ ಇಡ್ತಾ ಇದ್ದಾರೆ. ಯಾಕಪ್ಪ ಅಂತಂದ್ರೆ ಮೊದಲನೇ ಒಂದು ಫೋರ್ಸ್ ಇವತ್ತು ಮೋದಿ ಅವರಲ್ಲಿ ಉಳಿದಿಲ್ಲ, ಮತ್ತು ಜನ ಅವ್ರ ಮಾತಿನ ಕಡೆ ಅಷ್ಟು ಲಕ್ಷ ಕೊಡ್ತಾ ಇಲ್ಲ, ಅವ್ರ ಮನದ ಮಾತಿಗೆ ಹೆಚ್ಚಿನ ಆಸಕ್ತಿಯಿಂದ ಕೇಳ್ತಾನೂ ಇಲ್ಲ, ಮತ್ತು ಅದರ ಪ್ರಕಾರ ನಡೀತಾನೂ ಇಲ್ಲ ಅನ್ನುವಂಥದ್ದು ನಾವು ನೋಡ್ತಾ ಇದ್ದೀವಿ ಇತ್ತೀಚೆಗೆ. ಹೀಗಾಗಿ ಮೋದಿ ಅವ್ರಿಗೆ ಬಜೆಟ್ ಅಂತ ಅಷ್ಟೇ ಇಂಪಾರ್ಟೆಂಟ್ ಅದ, ಅವರು ಬಜೆಟ್ನ ಯಾವ ರೀತಿ ಮಂಡಿಸ್ತಾರೆ ಅನ್ನುವಂಥದ್ದು. ಈ ನಡುವೆ ಇನ್ನಷ್ಟು ಅಲ್ಲೆಷ್ಟು ನೀವು ಕೇಳಿದಿರಿ, ಈಗಾಗಲೇ ಮಹಾರಾಷ್ಟ್ರದಲ್ಲೇ ಒಂದು ನಿಮಗೆ ಗೊತ್ತು ಮಹಾರಾಷ್ಟ್ರದಾಗಿರ್ಬೋದು, ಮಹಾರಾಷ್ಟ್ರದಲ್ಲಿ ಈ ಸಲ ಆಗ್ತಾಯಿದೆ, ಈ ಹಿಂದೆ ತೆಲಂಗಾಣ ಅಥವಾ ಆಂಧ್ರ ಪ್ರದೇಶ ಇನ್ನುಳಿದ ಕಡೆಗಳೇನು ಏನಾಗಿದೆಪ್ಪ ಅಂದರೆ ಅರ್ಬನ್ ನಕ್ಸಲ್ ಅಂತೇಳಿ ಒಂದು ಶಬ್ದ ಪ್ರಯೋಗ ಮಾಡ್ತಾ ಇದ್ದಾರೆ ಇವರೆಲ್ಲ. ಯಾರಿಗೆ ಅಂದರೆ ವಿಚಾರವಾದಿಗಳಿಗೆ, ಎಡಪಂಥದ ಅದರಲ್ಲೂ ಕಮ್ಯುನಿಸ್ಟ್ ವಿಚಾರಧಾರೆಗೆ ವಿಶೇಷ ಸಮೀಪಿದ್ದಂಥವ್ರಿಗೆ, ಅಂಥವ್ರನ್ನ ನಗರ ನಕ್ಸಲ್ ಅಂತೇಳಿ ಅವ್ರೂ ಸಹಿತ ಅಲ್ಲಿಯ ಈಗ ಹೆಂಗೆ ಅದಲ್ಲ ಈ ಒಂದು ಭಯೋತ್ಪಾದಕ ಕಾನೂನು ನಡೀತಿರುವಂಥದ್ದು ಆ ನೆಲೆಯಲ್ಲಿ ಆ ಒಂದು ಕಾನೂನು ತಂದ ಅಲ್ಲಿಯೇ ನಗರದಲ್ಲಿಯೇ ಒಂದು ಲೆಫ್ಟ್ ವಿಂಗಿಗೆ ಸಮೀಪಿದ್ದಂಥ ಅದು ಸರ್ಕಾರ ತಪ್ಪುಗಳನ್ನು ಹುಡುಕಿ ಹೇಳುವಂತಹ ಸರ್ಕಾರದ ವಿರೋಧಿ ಮನೋಭಾವಗಳು ಉಳ್ಳಂತಹ ಸರ್ಕಾರದ ಪ್ರತಿಯೊಂದು ಡೆವಲಪ್ಮೆಂಟ್ಗಳು ಹೌದು ಅಲ್ಲೂ ಪರೀಕ್ಷೆ ಮಾಡುವಂತಹ ವೈಚಾರಿಕ ಜನರನ್ನೆಲ್ಲರೂ ಇದರ ಸೇರಿಸುವಂಥ ಕೆಲಸವನ್ನು ಮಹಾರಾಷ್ಟ್ರದಲ್ಲಿ ಮಾಡುವಂಥ ಪ್ರಯತ್ನವನ್ನು ಅಲ್ಲಿ ಮಾಡ್ತಾ ಇದ್ದಂತೆ. ನಗರ ನಕ್ಸಲ್ ಅಂತೇಳಿ ಈ ಒಂದು ನಕ್ಸಲೈಟ್ನ ಕಿತ್ತಾಗಬೇಕಾಗಿದ್ದರೆ ಮೊದಲು ಪಟ್ಟಣಗಳಲ್ಲಿ ಇರ್ತಿರುವಂಥ ಆ ವಿಚಾರಧಾರೆ ಜನರನ್ನು ನಾವು ಮನಸ್ಸಬೇಕಾಗ್ತದೆ, ಅವ್ರ ಬುದ್ಧಿ ಕಲಿಸಬೇಕಾಗ್ತದೆ ಅಂತ ತಿಳ್ಕೊಂಡು ಅವರು ಈ ಒಂದು ಏನಪ್ಪ ಅಂದ್ರೆ ಉಗ್ರವಾದಿ ಅಥವಾ ಭಯೋತ್ಪಾದನೆ ಒಂದೇನು ಕಾನೂನು ಅದ ಆ UAPA ಆ ಕಾನೂನನ್ನು ಇದು ಮಾಡಬೇಕಾಗಿದೆ ಅನ್ನೋದು MAPA ಅಂತೇಳಿ ಮಹಾರಾಷ್ಟ್ರದ ಈ ಒಂದು ಭಯೋತ್ಪಾದಕರನ್ನು ಕಂಟ್ರೋಲ್ ಮಾಡೋದಕ್ಕಾಗಿ ಆ ಮಸೂದೆ ತರುವಂಥ ಒಂದು ಪ್ರಯತ್ನ ಮಾಡ್ತಾಯಿದ್ದಾರೆ. ಹೀಗೆ ಇವೆಲ್ಲವೂ ಚರ್ಚೆಗಳು ನಡೀತಾ ಇದ್ದಾವೆ ಈ ಸದನದಲ್ಲೇ. ಅದೇ ರೀತಿ ಕರ್ನಾಟಕದ ನಡೀತಾ ಇದೆ ಸದನ, ಅಲ್ಲೂ ನಡೀತಾ ಇದೆ. ಈ ಸಲ ಏನಪ್ಪ ಅಂತಂದ್ರೆ ಬಜೆಟ್ನ ಮಂಡಿಸುವಂಥದ್ದು ಇವೆಲ್ಲವೂ ಏನು ತೋರಿಸ್ತಾ ಇದ್ದಾವಪ್ಪ ಅಂತಂದ್ರೆ ಈ ಒಂದು ಮುಂಬರುವ ದಿನಗಳಲ್ಲೇ ಈ ರಾಷ್ಟ್ರದ ಈ ರಾಜ್ಯದ ಅದರಲ್ಲೂ ರಾಷ್ಟ್ರದ ನೇರಪ್ಪ ದೃಷ್ಟಿಗಳು ಎತ್ತು ಹೋಗ್ಬೋದು ಅಂತೇಳಿ. ಹಿಂದಿನ ಹಂಗೆ ಕಾರ್ಪೊರೇಟ್ ಪರ ಇರ್ತದನು ಇಲ್ಲ, ಈ ಸಲ ಏನಪ್ಪ ನಿಧಾನಕ್ಕೆ ಮಹಾರಾಷ್ಟ್ರದಲ್ಲಿ ನಾವು ಈಗಾಗಲೇ ಕೇಳಿದ್ದೀವಿ. ಸಿಂಧೆ ಅವರು ಮ್ಯಾಟ್ರಿಕ್ ಇದ್ದವ್ರಿಗೆ 6000, PUC ಅಥವಾ ಡಿಪ್ಲೊಮಾದವ್ರಿಗೆ 8000,
ಬಿ ಎ ಅಥವಾ ಯಾವುದೇ ಡಿಗ್ರಿ ಪಡೆದಂಥ ವ್ಯಕ್ತಿಗೆ 10,000 ರೂಪಾಯಿಗಳನ್ನ ಒಂದು ಮಕ್ಕಳು ಯುವಕರಿಗೆ ಕೊಡುವಂಥ ಒಂದು ಗ್ಯಾರಂಟಿ ಸ್ಕೀಮ್ ಅಂತ ತಂದಿದ್ದಾರೆ. ಅಂದ್ರೆ ನಿಧಾನಕ್ಕೆ ಇವರು ಮೋದಿಯವರು ಮತ್ತು ಅವರ ಹಿಂಬಾಲಕರು ಅಥವಾ ಫಾಲೋವರ್ಸ್ ಯಾವ ರೀತಿಯಾಗಿ ತಮ್ಮ ನೀತಿಯನ್ನು ಬದಲಾಯಿಸ್ಕೋಬಹುದು ಅನ್ನುವಂತಹ ಒಂದು ಡೆವಲಪ್ಮೆಂಟ್ಗಳು ನಾವು ಇಲ್ಲಿ ನೋಡ್ತಾ ಇದ್ದೀವಿ. ಹೀಗಾಗಿ ಇವೆಲ್ಲ ಡೆವಲಪ್ಮೆಂಟ್ಗಳ ನೆಲೆಗಟ್ಟಿನಲ್ಲ ಇದು ಏನಾಗ್ಬೋದು ಅಂತಾರೆ. ಇವತ್ತು ಏನಪ್ಪ ಅಂದರೆ ಈ ಸಂಸತ್ತು ಏನಪ್ಪ ಒಂದು ಚರ್ಚಾ ಜಬರ್ದಸ್ತ್ ಚರ್ಚಾ ಕೇಂದ್ರ ಆಗಿ ಹಾಟ್ಸ್ಪಾಟ್ ಆಗ್ಲಿಕ್ಕಂತ ಅದಕ್ಕಾಗಿ ಈ ಎಲ್ಲ ನೆಲೆಯಲ್ಲಿ ಈ ಒಂದು ಮೂಮೆಂಟ್ ನಡೆದಿದ್ದಾವೆ. ಇದನ್ನೆಲ್ಲ ಯಾವ ರೀತಿಯಾಗಿ ಮೋದಿಯವರು ಸಾಲ್ವ್ ಮಾಡ್ತಾರೆ ಅನ್ನೋ ಸಹಿತ ಎಲ್ಲ ಕುತೂಹಲ ಆಗಿದೆ. ಅಂದರೆ ಮುಂಬರುವ ದಿನದಲ್ಲಿ ಈ ಬಡವರ ಪರವಾದಂತಹ ಒಂದು ಬಜೆಟನ್ನು ಮಂಡಿಸ್ತಾರೋ ಅಥವಾ ದುಡುಗಿಯು ವರ್ಗದ ಪರವಾದಂಥ ಬಜೆಟನ್ನು ಮಂಡಿಸ್ತಾರೋ ಅಂದಂದಿನ ಬದುಕನ್ನು ಅದು ಕಟ್ಟೋದಕ್ಕೆ ಪ್ರಯತ್ನ ಮಾಡುತ್ತಿರುವಂಥ ಅಸಂಘಟಿತ ಕಾರ್ಮಿಕರ ಪರವಾಗಿ ಒಂದು ಬಜೆಟನ್ನು ಮಂಡಿಸ್ತಾರೋ ಇಲ್ಲ ಈ ಹಿಂದೆ ಮಂಡಿಸಿದಂಥ ಕಾರ್ಪೊರೇಟ್ ಪರವಾದಂಥ ಎಲ್ಲವುಗಳನ್ನು ಖಾಸಗಿಯವ್ರಿಗೆ ಕೊಟ್ಟುಬಿಡುವಂಥದ್ದು ಅದನ್ನು ಮಂಡಿಸ್ತಾರೋ ಅನ್ನುವಂಥದ್ದಂತ. ಯಾಕಪ್ಪ ಅಂದರೆ ನಿಮ್ಗೆ ಗೊತ್ತದೆ ಇದರಲ್ಲೂ ಮುಖ್ಯ ಅದರಲ್ಲೂ ಮುಖ್ಯವಾಗಿ ನಾವು ತಿಳಿದಂಗೆ ಇವೇ ಪಿ ಎಸ್ ಯುಗಳನ್ನು ನಾವು ಕರಿತೀವಿ ಈ ಪಬ್ಲಿಕ್ ಸರ್ವಿಸ್ದಲ್ಲೇ ಅಥವಾ ಸಾರ್ವಜನಿಕ ರಂಗದ ಉದ್ದಿಮೆಗಳನ್ನು ಎಮ್ ಎಸ್ ಎಮ್ ಇಗಳನ್ನು ವಿಶೇಷವಾಗಿ ಈಗ ನಾವೇನು ಮಾಡಿದ್ವಪ್ಪ ಅಂದರೆ ಪ್ರೈವೇಟೈಸೇಷನ್ ಮಾಡಿದ್ರಿಂದಾಗಿ ಈ ಕ್ಷೇತ್ರಗಳು ಸಾರ್ವಜನಿಕ ಉದ್ದಿಮೆಗಳು ಇವತ್ತು ಈ ಒಂದು ಕಾರ್ಪೊರೇಟ್ ಪಾಲಾಗ್ತಾ ಇದ್ದಾವೆ ಮತ್ತು ಎಮ್ ಎಸ್ ಎಮ್ ಇಗಳು ಅಂತ ದಿವಾಳಿ ಅಂತ ಹೇಳ್ತಾ ಇದ್ದಾವೆ. ಯಾಕಂದರೆ ಅವರು ಹಾಕುವ ಬಂಡವಾಳ ಅವರು ಖರ್ಚು ಮಾಡೋದಕ್ಕೆ ಆ ಲೆವೆಲ್ದಲ್ಲಿ ಅವ್ರಿಗೆ ಲಾಭ ಬರಲಾರದಕ್ಕಾಗಿ ಅನೇಕ ಎಮ್ ಎಸ್ ಎಮ್ ಇಗಳು ಬಂದಾಗ್ತಾ ಆಗ್ತಾ ಹೋಗ್ತಾ ಇದ್ದಾವೆ ಅಂತೇಳಿ ನಾವು ನೋಡ್ತಾ ಇದ್ದೀವಿ. ಆ ನೆಲೆಯಲ್ಲೇ ಇವತ್ತು ನಾವು ಏನಪ್ಪ ಅಂದರೆ ಅದರಾಗೂ ಮುಖ್ಯವಾಗಿ ಈ ನಮ್ಮ ಮೋದಿಯವರು ಈ ಕಾರ್ಪೊರೇಟ್ ಪರ ಇದ್ದುಕೊಂಡು ಈ ಎಲ್ಲ ಈ ಯು ಎ ಪಿ ಸಾರಿ ನಮ್ಮ ಈ ಸಾರ್ವಜನಿಕ ಉದ್ದಿಮೆಗಳಿಗೆ ಪ್ರೋತ್ಸಾಹ ಕೊಡುವಂಥದ್ದು ಮಾಡ್ತಾರೋ ಇಲ್ಲ ಇನ್ನಷ್ಟು ಇವೆಲ್ಲ ತೆಗೆದುಕೊಂಡು ನಮ್ಮ ಪ್ರೈವೇಟ್ ವರ್ಗ ಕೊಡ್ತಾರೋ ಅಥವಾ ಈ ಕಾರ್ಪೊರೇಟ್ ಕೈಗೆ ಕೊಡ್ತಾರೆ ನೋಡಬೇಕಾಗಿದೆ. ಈಗಾಗಲೇ ಈ ಕಾರ್ಪೊರೇಟ್ ಕೈಗೆ 10 ವರ್ಷ ಕೊಟ್ಟಿದ್ದಕ್ಕಾಗಿ ಏನಾಗಿದೆ ಉದ್ಯೋಗಗಳು ಎಷ್ಟು ಸೃಷ್ಟಿಯಾಗಿದ್ದಾವೆ ನಿರುದ್ಯೋಗ ಎಷ್ಟಾಗಿದ್ದಪ್ಪ ಯಾವ ಪ್ರಮಾಣದ ಬೆಳೆದ ನಾವು ನೋಡಿದ್ದೀವಿ ಉದ್ಯೋಗ ಸೃಷ್ಟಿ ಆಗಲಾರ್ದ ಜೊತೆಗೆ ಇಲ್ಲಿ ಬಡತನವನ್ನು ಹೆಚ್ಚಾಗಿದೆ ನಾವು ನೋಡಿದ್ದೀವಿ ಹಸುವಿನ ಜನನೂ ಹೆಚ್ಚಾಗಿದ್ದಾರೆ ನೋಡಿದ್ದೀವಿ ಅನೇಕ ದುರ್ಘಟನೆಗಳು ಸಂಘಟನೆಗಳನ್ನು ಎಲ್ಲ ನೋಡ್ತಾ ಬಂದಿದ್ದೀವಿ. ಅದರಲ್ಲೂ ಮುಖ್ಯವಾಗಿ ಈ ದೇಶದ ಶೇಕಡ 90% ಜನ ಅಸಂಘಟಿತ ಕಾರ್ಮಿಕರಿಗೆ ಇಲ್ಲಿ ಭವಿಷ್ಯ ಇಲ್ಲಪ್ಪ ಅನ್ನುವಂಥದ್ದು ಅಷ್ಟು ಸ್ಪಷ್ಟವಾಗಿ ನೋಡಿದ್ದೀವಿ. ಇನ್ನೊಂದು ಭಾಳ ಮಹತ್ವದೇನಪ್ಪ ಅಂತಂದರೆ ಈ ದೇಶಕ್ಕೆ ಸದ್ದು ಬೇಕಾದಂಥ ಉದ್ಯೋಗ ಸೃಷ್ಟಿ ಜೊತೆಗೆ ಜ್ಞಾನವನ್ನು ಕೊಡುತ್ತಿರುವಂಥ ಶಿಕ್ಷಣ ಶಿಕ್ಷಣ ಸಲುವಾಗಿ ಏನು ಖರ್ಚು ಮಾಡ್ಬೋದು ಈ ಸಲ ಅಂತ. ಯಾಕಂದರೆ ಇಲ್ಲಿವರೆಗೆ 10 ವರ್ಷದ ಅವಧಿಯಲ್ಲೇ 2, 1, 1.5 ಮ್ಯಾಕ್ಸಿಮಮ್ 3ರವರೆಗೆ ಸ್ವಲ್ಪ ಶಿಕ್ಷಣಕ್ಕೆ ಖರ್ಚು ಮಾಡಿದ್ದು ನಾವು ನೋಡ್ತಾ ಬಂದಿದ್ದೀವಿ. ಆದರೆ ಈ ಸಲ ಅದಕ್ಕೆ ಹೆಚ್ಚು ಮಾಡಬಹುದೇನು ಅಂತೇಳಿ ಮತ್ತು ಅದೇ ಕಾಲಕ್ಕೆ ಕೇಜ್ರಿವಾಲ್ರು ಆರೋಗ್ಯ ಸಲುವಾಗಿ ಫ್ರೀ ಆರೋಗ್ಯವನ್ನು ಅಥವಾ ಔಷಧಿನ ಕೊಡುವಂಥ ಒಂದು ಕಾರ್ಯಕ್ರಮ ಹಮ್ಮಿಕೊಂಡಿದ್ದರು ದೆಹಲಿ ಹಮ್ಮಿಕೊಂಡಿದ್ದರು ಅಷ್ಟೇ ಅಲ್ಲ ಇವತ್ತು ಹಮ್ಮಿಕೊಂಡಿದ್ದಾರೆ ಪಂಜಾಬ್ ಮತ್ತು ದಿಲ್ಲಿಯಲ್ಲಿ. ಅಂಥ ಒಂದು ಕಾರ್ಯಕ್ರಮ ಏನಾದರೂ ರಾಷ್ಟ್ರಮಟ್ಟದಲ್ಲಿ ನಮ್ಮ ಮೋದಿಯವರು ಹಮ್ಮಿಕೋಬೋದಾ ಎಲ್ಲರಿಗೂ ಈ ಒಂದು ಆರೋಗ್ಯ ದೃಷ್ಟಿಯಿಂದ ಹೆಲ್ಪ್ ಮಾಡ್ಬೋದು ಅನ್ನುವಂಥದ್ದು ಇವೆಲ್ಲನೂ ಸಹಿತ ಇವತ್ತು ಕುತೂಹಲ ನೋಡಬೇಕಾಗಿದೆ. ಬಟ್ ಇಲ್ಲಿವರೆಗಿನ 10 ವರ್ಷ ಆಡಳಿತ ನೋಡಿದಾಗ ಇವು ಆಗಲಿಕ್ಕಿಲ್ಲ ಅಂತಂದರು ಸಹಿತ ಈ ಸಲ ಒಂದು ಏನಪ್ಪ ಅಂತಂದರೆ ಆಶಯ ಈ ಸಲ ಮೋದಿಯವರು ತಮ್ಮ ನೀತಿಯನ್ನು ಬಿಟ್ಟುಕೊಳ್ಳದೆ ಹೋದರೆ ಅವ್ರು ನಿಶ್ಚಿತವಾಗಿ ತೊಂದರೆಯನ್ನು ಅನುಭವಿಸುವಂಥ ಸಾಧ್ಯತೆಗಳಿದ್ದಾವೆ. ಯಾಕಂದರೆ 1,00,000 ಕೋಟಿ ರೂಪಾಯಿಗಳನ್ನು ನಾಯ್ಡುವರಿಗೆ ಇವರೇನಾದರೂ ಸಹಾಯ ಸಹಕಾರ ನೀಡದೆ ಹೋದರೆ ಅವರು ವಿರೋಧಿ ಆಗುವ ಸಾಧ್ಯತೆಗಳು ಹೆಚ್ಚಾಗಿದ್ದಾವೆ. ಯಾಕಂದರೆ ಯಾವ ಕಾರಣಕ್ಕಾಗಿ ಈ ಎನ್ ಡಿ ಎದಲ್ಲಿ ಉಳಿಬೇಕು ಅನ್ನೋ ಒಂದು ದೊಡ್ಡ ಪ್ರಶ್ನೆ ಅವರಿಗೆ. ಯಾಕಂದರೆ ಈಗಾಗಲೇ ನಿಮಗೆ ಗೊತ್ತಿದ್ದಂಗೆ ನಮಗೆ ಗೊತ್ತಿದ್ದಂಗೆ ನೀವೊಬ್ಬರಪ್ಪ ಇಲ್ಲೇ ನಿಮಗೆಲ್ಲ ಕೊಡ್ತೀವಿ ನಾವು ನೀವು ಪ್ರಧಾನಿ ಆಗಲಿ ಯಾರಾದರೂ ಅಂತೇಳಿ ಹೇಳಿದಂತಹ ಈ ಒಂದು ವಿರೋಧ ಪಕ್ಷಗಳು ಅವರಿಗೆ ಮಣಿ ಹಾಕುತ್ತಿರುವ ಸಂದರ್ಭದಲ್ಲೇ ಈ ಮೋದಿ ಅವ್ರ ಜೊತೆಗೆ ಮುಂದುವರಿದು ಎಷ್ಟು ನಮಗೆ ಯೋಗ್ಯಪ್ಪ ಅನ್ನುವಂಥದ್ದು. ಅದಕ್ಕೆ ಬಿಹಾರ ಸಹಿತ ಭಾಳ ಹಿಂದುಳಿದ ಅಲ್ಲೂ ನಿರುದ್ಯೋಗ ಪ್ರಮಾಣ ಹೆಚ್ಚದ ಜನರಿಗೆ ಏನಾದರೂ ಮಾಡಿಕೊಡಬೇಕಾಗಿದೆ ಇವೆಲ್ಲನೂ ಅಲ್ಲಿಯ ನಾಯಕರಿಗೆ ತಲೆನೋವಿನ ವಿಷಯಗಳಾಗಿದ್ದಾವೆ. ಈ ಎಲ್ಲ ದೃಷ್ಟಿಕೊಂಡು ಇವತ್ತು ಈ ಬಜೆಟ್ ಏನದ ಈ ಬಜೆಟ್ ಇದ್ದಿದ್ದು ಇವತ್ತು ಭಾಳಷ್ಟು ಮಹತ್ವದ್ದದ. ಯಾಕಪ್ಪ ಅಂದ್ರೆ ಒಂದು ಕಡೆ ಈ ಹಿನ್ನೆಲೆಯಲ್ಲಿ ಇವತ್ತು ಒಂದು ಯೋಚನೆ ಮಾಡುವಂಥದ್ದು ಏನಪ್ಪ ಅಂದರೆ ಸರ್ಕಾರದಿದ್ದು ಕೇವಲ ಈ ಒಂದು ಶ್ರೀಮಂತರ ಅಥವಾ ಕಾರ್ಪೊರೇಟ್ ಪರವಾಗಿ ನಿಲ್ತದನೋ ಇಲ್ಲ ಈ ಬಡವರ ಒಂದು ಉದ್ಯೋಗ ಸೃಷ್ಟಿ ಮಾಡೋಕೆ ನಿಲ್ತದೋ ಅನ್ನುವಂಥದ್ದು. ಮತ್ತು ಇನ್ನೊಂದು ಇಲ್ಲಿ ಭಾಳ ನೆನಪಿಡ್ಬೇಕಾದ ಏನಪ್ಪ ಅಂತಂದರೆ ಈ ದೇಶದ ರೈತರು ಸಹಿತ ಇವತ್ತು ಭಾಳಷ್ಟು ಕಂಗಾಲಾಗಿದ್ದಾರೆ. ಅವ್ರಿಗೆ MSP ಇವತ್ತು ಅನಿವಾರ್ಯ ಆಗಿದೆ. ಅದು ನೀಡಿ
ಅದಾಗಲೇಬೇಕು ಅನ್ನುವಂಥ ಒಂದು ಒತ್ತಡ ರೈತರಿಂದ ಬರ್ತಾ ಇದೆ, ಜನಸ ಕಾರ್ಮಿಕರಿಂದನೂ ಬರ್ತಾ ನಮ್ಮ ಉದ್ಯೋಗ ಬೇಕಂತೇಳಿ ಅದು ಉದ್ಯೋಗ ಸೃಷ್ಟಿ ಆಗ್ತಾ ಇಲ್ಲ. ಆ ಎಲ್ಲ ಹಿನ್ನೆಲೆಯಲ್ಲಿ ರೈತರ ಪರವಾದಂಥದ್ದು ಆಗಿರ್ಬೋದು ಅಥವಾ ಇನ್ನುಳಿದ ಯಾವುದೋ ಆಗಿರ್ಬೋದು, ಅದರಲ್ಲೂ ಕೈಗಾರಿಕೆಯ ಪರವಾಗಿ ಮತ್ತು ಅಥವಾ ಈ ಕಾಂಟ್ರಾಕ್ಟ್ ಲೇಬರ್ಗಳ ಪರವಾಗಿ ಇವರೆಲ್ಲರ ಪರವಾಗಿಯೂ ಇವತ್ತೇನಾದರೂ ಮೋದಿಯವರು ಹೊಸ ಬಜೆಟನ್ನು ಹೊಸ ದೃಷ್ಟಿಕೋನದ ಬಜೆಟನ್ನು ನೀಡಬಹುದಾ ಅನ್ನುವಂಥದ್ದು. ಯಾಕಪ್ಪಂದ್ರೆ ಈಗಾಗಲೇ ನಾವು ಓಪನ್ ಮಾರ್ಕೆಟ್ ಸಲುವಾಗಿ ಎಲ್ಲ ಓಪನ್ ಮಾಡಿ ಆಗಿದೆ, ಈಗಾಗಲೇ ಇನ್ನೂ ಏನು ಕೊಡಬೇಕಾಗಿದ್ದು ಏನಿಲ್ಲ ಅನ್ನಿಸ್ತದೆ ನನಗೆ. ಆದರೂ ಇವತ್ತಿನ ಕೃಷಿಯನ್ನು ಏನಪ್ಪ ಅಂತಂದ್ರೆ ಈ ಪ್ರಾವಿಡದಕ್ಕಾಗಿ ಕೊಡಬಹುದೇನೋ ಭಯ ಮಾತ್ರ ಇದ್ದದ್ದು ಎಲ್ಲರಿಗೂ. ಯಾಕಂದ್ರೆ ಈಗ ಉಳಿದಿದ್ದು ಅದೊಂದು ಕ್ಷೇತ್ರ, ಯಾಕಂತಂದ್ರೆ ಕೃಷಿ ಮಾರ್ಕೆಟನ್ನು ಅವರು ಕಸ್ಕೊಂಡ್ರಪ್ಪ ಅಂತಂದ್ರೆ ಅದು ಓಪನ್ ಮಾರ್ಕೆಟ್ ಕೊಟ್ಟರಪ್ಪ ಅಂತಂದ್ರೆ ನಿಜವಾಗಿಯೂ ಈ ದೇಶಕ್ಕೆ ದೊಡ್ಡ ದುರಂತ ಶುರು ಆಗ್ತದೆ ಅನ್ನೋದ್ರಲ್ಲಿ ಎರಡು ಮಾತಿಲ್ಲ. ಯಾಕಂದರೆ ಈಗಾಗಲೇ ಅಮೇರಿಕಂತ ದೇಶಗಳಲ್ಲೂ ಸಹಿತ ಅಗ್ರಿಕಲ್ಚರ್ ಏವನ್ ಪ್ರಮಾಣದಲ್ಲಿ ಲಾಸ್ ಅಲ್ಲಿದೆ, ದೊಡ್ಡ ಪ್ರಮಾಣದಲ್ಲಿ ಲಾಸ್. ಹೀಗಾಗಿ ಅವರು ವರ್ಷಕ್ಕೆ 42 ಲಕ್ಷ 50 ಲಕ್ಷ ಅವ್ರಿಗೆ ಪರಿಹಾರ ಧನವನ್ನಾಗಿ ರೈತರಿಗೆ ಕೊಡುವಂಥ ದುಸ್ಥಿತಿ ಅಲ್ಲಿ ಬಂದದ. ಕಾರಣ ಇಷ್ಟ ಏನಪ್ಪಾ ಅಂತಂದ್ರೆ ರೈತರಿಗೆ ಮಾರ್ಕೆಟ್ ಇಲ್ಲದಕ್ಕಾಗಿ ಅವ್ರಿಗೆ ಅನಿವಾರ್ಯವಾಗಿ ಅವ್ರು ಉಳಿಸಿಕೊಳ್ಳುವಂಥ ಪ್ರಸಂಗ ಅಮೇರಿಕ ಆಗಿರ್ಬೋದು ಯುರೋಪ್ ಖಂಡದ ರೈತರಿಗೆ ಅಲ್ಲಿಯ ಸರ್ಕಾರಗಳು ಕೊಡ್ತಾ ಇದ್ದಾರೆ. ಯಾಕಂದರೆ ಅಟ್ಲೀಸ್ಟ್ ನಮ್ಗೆ ಆಹಾರ ಬೇಕಪ್ಪ ಅನ್ನೋ ದೃಷ್ಟಿಕೋನದಿಂದ ಅಂಥ ಪ್ರಸಂಗ ಇಲ್ಲಿ ಬರಬಹುದೇನೋ ಅನ್ನುವಂಥ ಭಯ ಶುರುವಾಗಿದೆ. ಅಂದರೆ ಈ ಓಪನ್ ಮಾರ್ಕೆಟ್ದಿಂದ ಅವರಿಗೆ ರೈತರಿಗೆ ಇಲ್ಲಿವರೆಗೆ ಮಾರ್ಕೆಟ್ ಸಿಕ್ಕಿಲ್ಲ, ಮುಂದೆ ಸಿಗುವ ಸಾಧ್ಯವೂ ಇಲ್ಲ. ಮತ್ತು ಓಪನ್ ಈ ಅಗ್ರಿಕಲ್ಚರ್ದಲ್ಲಿ ಈ ಒಕ್ಕಲ್ತನದಲ್ಲಿ ಓಪನ್ ಮಾರ್ಕೆಟ್ ಒಳಗೆ ಹೋಯ್ತಪ್ಪ ಅಂತಂದರೆ ಎಲ್ಲ ಕಂಪ್ನಿಗಳು ಈ ಭೂಮಿಯನ್ನು ಖರೀದಿನೋ ಮತ್ತೇನೋ ಕಾಂಟ್ರಾಕ್ಟ್ ಮಾಡಿಕೊಂಡು ತಮ್ಮ ಕೈಗಳಿಗೆ ತೊಗೊಂಡು ತಮ್ಮ ಬೇಕಾದಂಗೆ ಅಂತ ಲಾಭ ಮಾಡ್ಕೊಳ್ಳೋ ಸಾಧ್ಯತೆ ಎಲ್ಲ ಇದ್ದಾವೆ. ಯಾಕಂದರೆ ಅಗ್ರಿಕಲ್ಚರ್ ಎಂಥ ಒಂದು ಕೋವಿಡ್ದಲ್ಲೂ ಸಹಿತ ಅದು ಏನಪ್ಪ ಅಂತಂದರೆ ಆ ಸಂದರ್ಭದಲ್ಲೇ ಲಾಸ್ ಆಗಿರಲಿಲ್ಲ, 3.5% ಅದು ತನ್ನ ಡೆವಲಪ್ಮೆಂಟ್ ತೋರಿಸಿತ್ತು. ಉಳಿದ ಉದ್ಯಮಗಳೆಲ್ಲ ಫೇಲ್ಯೂರ್ ಆಗಿದ್ದು ಆದರೆ ಉಳಿದಿತ್ತು. ಅದಕ್ಕಾಗಿ ಆ ಕ್ಷೇತ್ರದ ಮೇಲೆ ಈ ಕಾರ್ಪೊರೇಟ್ಗಳು ಕಣ್ಣು ಉಳಿದದ. ಯಾಕಂದ್ರೆ ಎಣ್ಣೆ ಆಹಾರ ಪದಾರ್ಥ ಇನ್ನುಳಿದೆಲ್ಲ ಅಲ್ಲಿ ಬರೋದರಿಂದಾಗೆ ಅದನ್ನು ಎಕ್ಸ್ಪೋರ್ಟ್ ಮಾಡಿ ಲಾಭ ಮಾಡ್ಕೊಳ್ಳೋಂಥ ಎಲ್ಲ ಪ್ಲ್ಯಾನ್ಗಳು ಹಾಕೊಂಡು ಕೂತಿದ್ದಾರೆ. ಅದಕ್ಕಾಗಿ ಇವರೆಲ್ಲರ ತಲೆಯಲ್ಲಿ ಏನದಪ್ಪ ಅಂತಂದರೆ ಕೃಷಿಯನ್ನು ಏನಾದರೂ ಮೋದಿಯವ್ರು ಬಿಟ್ಟು ಕೊಡ್ತಾರ ಕಾರ್ಪೊರೇಟ್ಗಳಿಗೆ ಅಂತೇಳಿ. ಈಗಾಗಲೇ ಅಂತಾರಾಷ್ಟ್ರೀಯ ಈ ಕಾರ್ಪೊರೇಟ್ಗಳಿಂದ ಒತ್ತಡ ಸಾಕಷ್ಟು ಅದ ಮೋದಿಯವ್ರ ಮೇಲೆ, ಯಾವುದೊಂದು ಬಿಟ್ಟು ಕೊಡ್ರಿ ನಮಗೆ ಅನ್ನುವಂಗೆ. ಮತ್ತೊಂದು ಬಿಟ್ಟು ಕೊಟ್ಟರೆ ಈ ದೇಶ ಖಾಲಿ ಆಗೋದ್ರಲ್ಲಿ ಎರಡು ಮಾತೇ ಇಲ್ಲ. ಮತ್ತು ಅಗ್ರಿಕಲ್ಚರ್ ಕೊಟ್ಟಂಥ ಅಗ್ರಿಕಲ್ಚರ ಅನಿವಾರ್ಯವಾದದ್ದು, ಯಾಕಂದರೆ ಅದನ್ನ ಬದುಕಿಸ್ತದೆ, ಹೊಟ್ಟೆ ಅನ್ನ ಆಗ್ತದೆ, ಅದು ಪ್ರಾವಿಡದಲ್ಲಿ ಕೊಟ್ಟು ಹೋಯ್ತಪ್ಪ ಅಂತಂದರೆ ಇಲ್ಲಿ ಏನೂ ಇಲ್ಲ ಅನ್ನುವಂಥದ್ದು. ಅಂದರೆ ಕಾರ್ಪೊರೇಟ್ ಮಯ ಮಾಡ್ತಾರೋ ಇಲ್ಲ ರೈತರಿಗೆ ಮತ್ತು ದುಡಿಯುವವರೆಗೆ ಅನುಕೂಲ ಆಗುವಂಥ ಏನಾದರೂ ಕೈಗಾರಿಕೋದ್ಯಮ ನೆಲೆಗಟ್ಟಿನಲ್ಲಿ ಏನಾದರೂ ತಮ್ಮ ಪ್ಲ್ಯಾನ್ ಹಾಕ್ಕೊಂಡು ಹೊಸ ಬಜೆಟ್ ಮಂಡಿಸ್ತಾರೋ, ಇವೆಲ್ಲರೂ ಇವತ್ತು ಕಾತರ ನೋಡುವ ಸಂದರ್ಭದಲ್ಲಿ ಈ ಒಂದು ಕಾವಡ್ಡಿ ಯಾತ್ರೆ ಈಗ ಹೇಳಿದ ನಿಮಗೆ ಆ ಯಾತ್ರೆಯ ಬೀದಿ ಹೆಸರು ಮಾರ್ಗದಲ್ಲಿ ಈ ಒಂದು ಹೆಸರುಗಳನ್ನ ಮಾಲೀಕರ ಹೆಸರನ್ನು ಹಾಕಂತೇಳಿ ಹೇಳಿದ್ದು ನೋಡಿದರೆ ಮೋಸ್ಟ್ಲಿ ಅದೇನೂ ಇಲ್ಲ ಅವ್ರ ನಮ್ಮ ಮಧ್ಯದಲ್ಲಿ, ನಮ್ಮ ಯೋಗಿ ಮತ್ತು ಮೋದಿಯವ್ರ ಮಧ್ಯದಲ್ಲೇ. ಆದರೆ ಹಿಂದಿನ ಪಾಲಿಸಿನ ಯೋಗಿಯವ್ರು ಬಿಡಲಿಕ್ಕೆ ತಯಾರಿಲ್ಲ. 80-20 ಜೊತೆಗೆ ಬುಲ್ಡೋಜರ್ ಸಂಸ್ಕೃತಿ ಮುಂದುವರ್ಸ್ಕೊಂಡು ಹೋಗುವಂಥದ್ದು, ಅವರು ಬೇರೆ ನಾವು ಬೇರೆ ಅನ್ನುವಂಥ ಒಂದು ಮೆಸೇಜನ್ನು ಕೊಡುವಂಥದ್ದು, ಇವು ಈ ಸಂದರ್ಭದಲ್ಲಿ ಇನ್ನಷ್ಟು ತೊಂದರೆಗೆ ಸರ್ಕಾರ ಸಿಲುಕಿಸ್ಬೋದು. ಅದರಲ್ಲೂ ಮಿತ್ರ ಪಕ್ಷ ಆದಂಥ ನಾಯ್ಡು ಅವರಂತೆ ವಿಶೇಷವಾಗಿ ಮುಸ್ಲಿಂ ಪ್ರಿಯರು ಮತ್ತು ನಿತೀಶ್ ಕುಮಾರ್ ಅವರು ಸಮಾಜವಾದಿಗಳು ಇರೋದರಿಂದಾಗಿ ಇಂಥ ಘಟನೆಗಳಿಂದ ಇನ್ನಷ್ಟು ಅವ್ರು ಒಡಕ್ಕೆ ಬಂದರೂ ಬರ್ಬೋದು. ಅದೇನೋ ಆಗಲಿ, ಇವೆಲ್ಲ ಪರೀಕ್ಷೆಗಳನ್ನು ಮೀರಿ ಮೋದಿಯವರು ಮತ್ತು ಸೀತಾರಾಮನ್ನವರು ತಮ್ಮ ಈ ಒಂದು ಬಜೆಟನ್ನು ಎಲ್ಲರಿಗೂ ಮೆಚ್ಚುವಂಗೆ ಮಾಡಬಲ್ಲರ, ಈ ದೇಶಕ್ಕೆ ಹೊಸ ಅರ್ಥನೀತಿನ ಕೊಡಬಲ್ಲರ ನೋಡುಕಾದ ನಡೀತಾ ಇದೆ. ಈಗ ಆರಂಭ ಆಗ್ಯದ, ಎಲ್ಲರಿಗೂ ಸಹಕಾರ ಕೊಡ್ರಿ ಅಂತ ಇಬ್ಬರು ಹೇಳ್ತಾ ಇದ್ದಾರೆ, ಮೋದಿಯವರು ಹೇಳಿದ್ದಾರೆ, ಅದೇ ಕಾರಣಕ್ಕೆ ಇನ್ನುಳಿದವರು ಹೇಳ್ತಾ ಇದ್ದಾರೆ ನಮ್ಮ ಸಹಕಾರ ಕೊಡಲಿ ಕೂಡಿ ಹೋಗೋಣ ಅಂತೇಳಿ. ಎಷ್ಟು ಮಟ್ಟಿ ಸಹಕಾರ ಅಥವಾ ವಿರೋಧ ಬರ್ತದೆ ಅನ್ನೋದನ್ನು ಇವು ತೆಗೆದುಕೊಳ್ಳುವ ನಿರ್ಧಾರದ ಮೇಲೆ ನಿಂತದೆ ಅಂತ ಹೇಳ್ತಾ ಇದೆಲ್ಲ ಇವತ್ತಿನ ಸ್ಥಿತಿ. ನಾಳೆ ಏನಾಗ್ತದೆ ಅಂದ್ರೆ ನೋಡೋಣ, ಅದು ಡಿಪೆಂಡ್ ಅಪಾನ್ ಮೋದಿಯವ್ರ ಮೇಲೆ. ಅದು ಮೋದಿಯವರು ಎಂಥ ಡಿಸಿಷನ್ ತೊಗೊಳ್ತಾರೆ ಅದ್ರ ಮೇಲೆ ಮುಂದಿನ ದಿನಗಳ ಬಗ್ಗೆ ಚರ್ಚೆ ಮಾಡ್ತಾ ಹೋಗೋಣ ಅಂತೇಳಿ ನನಗೆ ಅನಿಸಿದ್ದು ಕೆಲವು ಮಾತುಗಳನ್ನು ತಮ್ಮಂದು ಹಂಚ್ಕೊಂಡಿದ್ದೀನಿ. ಲೈಕ್ ಆದರೆ ಲೈಕ್ ಮಾಡಿ, ಶೇರ್ ಮಾಡಿರಿ, ಕಾಮೆಂಟ್ ಮಾಡೋದು ಬಿಡ್ಲಿಕ್ಕೆ ಹೋಗ್ಬೇಡ್ರಿ. ಜೊತೆಗೆ ನೀವು ಇದಂಥವ್ರು ಇದನ್ನು ಸಬ್ಸ್ಕ್ರೈಬ್ ಆಗೋದು ನಿಲ್ಲಿಸ್ಲಿಕ್ಕೆ ಹೋಗ್ಬೇಡ ಅಂತ ಹೇಳ್ತಾ ಹೇ ಸೀತಾರಾಮ್ ಸತ್ಯದ ಕೈಗಾರಿಕೆ ವಂದನೆಗಳು.